Welcome to KLE Society College of Education Vidyanagar Hubballi channel. Myself Soumya Nanyad, first semester. This assignment is submitted to Pradeep Lakshati sir. My topic name is Internet, Advantages and Disadvantages. Introduction. Nowadays, the internet has become the most popular and influential medium in the world, whereas it had been unknown to people 15 years before. It is the biggest sources of information, communication and advertising. Computers and the internet are present in most homes, but it has its own advantages and disadvantages. The internet has many applications like blockchain, artificial intelligence, internet of things and etc. ಅಂತರ್ಜಾಲವು ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ಮಾಧ್ಯಮವಾಗಿ ಮಾರ್ಪಟ್ಟಿದೆ. ಅಲ್ಲಿ 15 ವರ್ಷಗಳ ಹಿಂದೆ ಜನರಿಗೆ ಈ ಮಾಹಿತಿ ಸಂವಹನದ ಬಗ್ಗೆ ಏನೂ ತಿಳಿದಿರಲಿಲ್ಲ. ಇದು ಮಾಹಿತಿ ಸಂವಹನ ಮತ್ತು ಜಾಹೀರಾತಿನ ದೊಡ್ಡ ಮೂಲವಾಗಿದೆ. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಹೆಚ್ಚಿನ ಮನೆಗಳಲ್ಲಿವೆ, ಆದರೆ ಮೊದಲಿನ ಕಾಲದಲ್ಲಿ ಅದು ಜಾಸ್ತಿ ಇರಲೇ ಇಲ್ಲ. ಆದರೆ ಇಂಟರ್ನೆಟ್ ತನ್ನದೇ ಆದಂತಹ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ. ಇಂಟರ್ನೆಟ್ ಅಪಾರ್ಟ್ ಫ್ರಮ್ ಅಲೋವಿಂಗ್ ಟು ಕಮ್ಯುನಿಕೇಟ್ ಬೈ ಮೇಲ್ಸ್ ಆ್ಯಂಡ್ ಆಫ್ ಕೋರ್ಸಸ್ ವೆರಿಯಸ್ ಅದರ್ಸ್ ಮೀನ್ಸ್ ಮೇಕ್ಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಅವೈಲಬಲ್. ಇಟ್ ಇನ್ಕ್ಲೂಡ್ಸ್ ಪ್ರೊಡಕ್ಟ್ಸ್, ಇಮೇಜಸ್ ಎಕ್ಸೆಟ್ರಾ ಅಪಾರ್ಟ್ ಫ್ರಮ್ ವೇರಿಯಸ್ ಅದರ್ಸ್ ಡಿಟೇಲ್ಸ್. ಇಂಟರ್ನೆಟ್ ಇಮೇಲ್ಗಳ ಮೂಲಕ ಸಂವಹನ ನಡೆಸಲು ಅವಕಾಶ ನೀಡುವುದರ ಹೊರತಾಗಿ ಮತ್ತು ಬೇರೆ ಬೇರೆ ವಿಧಾನಗಳಿಂದ ಸಾಕಷ್ಟು ಮಾಹಿತಿಗಳು ಲಭ್ಯವಾಗುತ್ತಿದೆ. ಇಂದು ವಿವಿಧ ವಿವರಗಳನ್ನು ಹೊರತುಪಡಿಸಿ ಉತ್ಪನ್ನಗಳು, ಚಿತ್ರಗಳು ಇತ್ಯಾದಿ ವಿವರಗಳನ್ನು ಒಳಗೊಂಡಿದೆ. ವಾಟ್ ಈಸ್ ಇಂಟರ್ನೆಟ್? ದ ಇಂಟರ್ನೆಟ್ ಈಸ್ ಅ ವಾಸ್ಟ್ ನೆಟ್ವರ್ಕ್ ದ್ಯಾಟ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಆಲ್ ಓವರ್ ದ ವರ್ಲ್ಡ್. ಥ್ರೂ ದ ಇಂಟರ್ನೆಟ್ ಪೀಪಲ್ ಕ್ಯಾನ್ ಶೇರ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಟ್ ಫ್ರಾಮ್ ಎನಿವೇರ್ ವಿತ್ ಆ್ಯನ್ ಇಂಟರ್ನೆಟ್ ಕನೆಕ್ಷನ್. ಇಂಟರ್ನೆಟ್ ಪ್ರಪಂಚದಾದ್ಯಂತ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ವಿಶಾಲವಾದ ನೆಟ್ವರ್ಕ್ ಆಗಿದೆ. ಇಂಟರ್ನೆಟ್ ಮೂಲಕ ಜನರು ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಮತ್ತು ಇಂಟರ್ನೆಟ್ ಸಂಪರ್ಕದೊಂದಿಗೆ ಎಲ್ಲಿಂದಾದರೂ ಸಂವಹನ ಮಾಡಬಹುದು. ಹೂ ಇನ್ವೈಟೆಡ್ ದ ಇಂಟರ್ನೆಟ್? ಇಂಟರ್ನೆಟನ್ನು ಯಾರು ಕಂಡುಹಿಡಿದ್ರು? ಬಾಬ್ಕಾರ್ನ್ ಆ್ಯಂಡ್ ವಿನ್ಸರ್ಫ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ 1924ರಲ್ಲಿ ವಿಕಾಸಗೊಳಿಸಿದರು. ಡೇಟಾವನ್ನು ಕಳುಹಿಸಲು ಮತ್ತು ಸ್ವೀಕರಿಸುವ ನಿಯಮಾವಳಿಗಳನ್ನು ಅವರೇ ಕಂಡುಹಿಡಿದ್ರು. ಅದು ಯಾವಪ್ಪ ಅಂದರೆ TCP ಮತ್ತು IP. TCP ಅಂತ ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, IP ಅಂತ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಕನ್ನಡದಲ್ಲಿ ಇದನ್ನು TCP ಅಂತ ಅಂದರೆ ಪ್ರಸಾರ ನಿಯಂತ್ರಣ ಪ್ರೋಟೋಕಾಲ್, IP ಅಂದರೆ ಅಂತರ್ಜಾಲ ನಿಯಮಾವಳಿ ಎಂದು ಕರೆಯುತ್ತಾರೆ. ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ಇಂಟರ್ನೆಟ್ ಪ್ರೊವೈಡ್ಸ್ ವೇರಿಯಸ್ ಅಡ್ವಾಂಟೇಜಸ್ ಆಫ್ ವೇರಿಯಸ್ ಟೈಪ್ಸ್ ಟು ದ ಯೂಸರ್ಸ್. ಇಂಟರ್ನೆಟ್ ಬಳಕೆದಾರರಿಗೆ ವಿವಿಧ ರೀತಿಯ ವಿವಿಧ ಅನುಕೂಲಗಳನ್ನು ಒದಗಿಸುತ್ತದೆ. ಅವು ಯಾವುವು ಅಂತ ನೋಡೋಣ. ಸೋರ್ಸಸ್ ಆಫ್ ಇನ್ಫಾರ್ಮೇಷನ್. ಇಟ್ ಈಸ್ ದ ಬೆಸ್ಟ್ ಸೋರ್ಸಸ್ ಆಫ್ ಅ ವೆರೈಟಿ ಆಫ್ ಇನ್ಫಾರ್ಮೇಷನ್. ನೌ ಈವನ್ ಸ್ಟೂಡೆಂಟ್ಸ್ ಆಫ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟಿ ಮೇನ್ಲಿ ಡಿಪೆಂಡ್ ಆನ್ ಇಟ್ ಟು ಕಂಪ್ಲೀಟ್ ನಾಟ್ ಓನ್ಲಿ ದೇರ್ ಅಸೈನ್ಮೆಂಟ್ ಬಟ್ ಆಲ್ಸೋ ಟು ಕೀಪ್ ದೆಮ್ ಸೆಲ್ಫ್ ಅಪ್ ಟು ಡೇಟ್. ದೇರ್ ಈಸ್ ನೋ ಬೆಟರ್ ಸೋರ್ಸಸ್ ಆಫ್ ರಿಸರ್ಚ್ ಅದರ್ಸ್ ದೆನ್ ದ ಇಂಟರ್ನೆಟ್. ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಅಂದರೆ ಕನ್ನಡದಲ್ಲಿ ಮಾಹಿತಿಯ ಮೂಲ ಅಂತ ಅರ್ಥ. ಇದು ವೈವಿಧ್ಯಮಯ ಮಾಹಿತಿಯ ಅತ್ಯುತ್ತಮ ಮೂಲವಾಗಿದೆ. ಈಗ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸಹ ಮುಖ್ಯವಾಗಿ ತಮ್ಮ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಲು ಮಾತ್ರವಲ್ಲದೆ ತಮ್ಮನ್ನು ತಾವು ನವೀಕರಿಸಿಕೊಳ್ಳಲು ಅವಲಂಬಿಸಿದ್ದಾರೆ. ಅಂತರ್ಜಾಲವನ್ನು ಹೊರತುಪಡಿಸಿ ಉತ್ತಮ ಸಂಶೋಧನೆ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಸೋರ್ಸಸ್ ಆಫ್ ಎಂಟರ್ಟೈನ್ಮೆಂಟ್. ಗೇಮ್ಸ್ ಆರ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್. ಚಾಟ್ ರೂಮ್ ಆರ್ ಅವೈಲೇಬಲ್ ಟು ಡಿಸ್ಕಸ್ ಆನ್ ಎನಿ ಟಾಪಿಕ್. ಎಂಟರ್ಟೈನ್ಮೆಂಟ್ ವೆಬ್ಸೈಟ್ ಆರ್ ಅಸೆಸಬಲ್. ಆನ್ಲೈನ್ ಮೂವೀಸ್ ಆ್ಯಂಡ್ ಅದರ್ಸ್ TV ಶೋಸ್ ಆರ್ ಈಸಿಲಿ ಅಸೆಸಬಲ್ ಜಸ್ಟ್ ಬಿಕಾಸ್ ಆಫ್ ಇಂಟರ್ನೆಟ್. ಸೋರ್ಸಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಮನೋರಂಜನೆಯ ಮೂಲ ಅಂತ ಅರ್ಥ. ಆಟಗಳು ಉಚಿತವಾಗಿ ಇಂಟರ್ನೆಟ್ ಕನೆಕ್ಷನ್ನಿಂದ ಲಭ್ಯವಾಗುತ್ತವೆ. ನೀವು ಚಿತ್ರಮಂದಿರಗಳಿಗೆ ಭೇಟಿ ನೀಡಬೇಕಾಗೇ ಇಲ್ಲ, ಎಲ್ಲವೂ ಇಂಟರ್ನೆಟ್ ಮೂಲಕವೇ ನೋಡ್ಬೋದು. ಎಲ್ಲವೂ ಇಂಟರ್ನೆಟ್ಗಳಲ್ಲಿ ಲಭ್ಯವಿದೆ. ನೀವು ಸಿನಿಮಾ, ನಾಟಕಗಳು, ಸಂಗೀತ ಅಥವಾ ಯಾವುದಾದರೂ ಆನಂದಿಸಬಹುದು. ನೆಕ್ಸ್ಟ್ ಒನ್, ಡೌನ್ಲೋಡಿಂಗ್ ಮೇಕ್ಸ್ ಇಟ್ ಈಸಿ. ಇಟ್ ಹ್ಯಾಸ್ ಆಲ್ಮೋಸ್ಟ್ ಬಿಕಮ್ ಟು ಈಸಿ ಟು ಡೌನ್ಲೋಡ್ ಆಲ್ಮೋಸ್ಟ್ ಎನಿ ಫೈಲ್ ಆ್ಯಂಡ್ ಯುಟಿಲೈಸ್ ದ ಸೇಮ್ ಫಾರ್ ವೇರಿಯಸ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಡೌನ್ಲೋಡ್ಸ್ ಆರ್ ಅವೈಲೇಬಲ್ ಫಾರ್ ಫ್ರೀ. ಯು ಮೇ ಡೌನ್ಲೋಡ್ ಲೆಂದಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಇವನ್ UG ಬುಕ್ಸ್. ಅಂದರೆ ಇದನ್ನು ಕನ್ನಡದಲ್ಲಿ ಡೌನ್ಲೋಡ್ ಮಾಡುವುದು ಸುಲಭವಾಗಿರುತ್ತದೆ ಅಂತ ಹೇಳ್ಬೋದು. ಯಾವುದೇ ಫೈಲನ್ನು ಡೌನ್ಲೋಡ್ ಮಾಡುವುದು ಮತ್ತು ವಿವಿಧ ಅವಶ್ಯಕತೆಗಳಿಗೆ ಅದನ್ನು ಬಳಸುವುದು ಬಹುತೇಕ ಸುಲಭವಾಗಿದೆ ಮತ್ತು ಹೆಚ್ಚಿನ ಡೌನ್ಲೋಡ್ಗಳು ಉಚಿತವಾಗಿ ಲಭ್ಯವಿದೆ. ಇವು ಸುದೀರ್ಘವಾದ ದಾಖಲೆಗಳನ್ನು ಮತ್ತು ದೊಡ್ಡ ಇ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಬಹುದು. ಆನ್ಲೈನ್ ಶಾಪಿಂಗ್.
Internet shopping is becoming popular because of virtual shops where you can buy anything you want and need without going out of the home. Virtual shops are earning more money recently. The most popular product is clothes, which more women are buying them through the internet. Also, grocery, household and other electronic items are available. ವರ್ಚುವಲ್ ಅಂಗಡಿಗಳಿಂದಾಗಿ ಇಂಟರ್ನೆಟ್ ಶಾಪಿಂಗ್ ಜನಪ್ರಿಯವಾಗುತ್ತಿದೆ. ಅಲ್ಲಿ ನೀವು ಮನೆಯಿಂದ ಹೊರಗೆ ಹೋಗದೆ ನಿಮಗೆ ಬೇಕಾದುದನ್ನು ಖರೀದಿಸಬಹುದು. ವರ್ಚುವಲ್ ಅಂಗಡಿಗಳು ಇತ್ತೀಚೆಗೆ ಹೆಚ್ಚಿನ ಹಣವನ್ನು ಗಳಿಸುತ್ತಿವೆ. ಹೆಚ್ಚು ಜನಪ್ರಿಯ ಉತ್ಪನ್ನವೆಂದರೆ ಹೆಚ್ಚಿನ ಮಹಿಳೆಯರು ಅವುಗಳನ್ನು ಇಂಟರ್ನೆಟ್ ಮೂಲಕ ಖರೀದಿಸುತ್ತಿದ್ದಾರೆ. ಅಲ್ಲದೆ ದಿನಸಿ ಸಾಮಾನುಗಳು ಮತ್ತು ಇತರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಇಂಟರ್ನೆಟ್ ಮೂಲಕ ತರಿಸಿಕೊಳ್ಳುತ್ತಿದ್ದಾರೆ. ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ಫಸ್ಟ್ ಒನ್, ವೇಸ್ಟ್ ಆಫ್ ಟೈಮ್. Most people argue that spending a lot of time using the internet is bad, which leads to obesity in the young generation. In the contemporary world, people also say that internet is not necessary for life. Waste of time andre samaya vyartha. ಹೆಚ್ಚಿನ ಜನರು ಇಂಟರ್ನೆಟ್ ಬಳಸಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವುದು ಕೆಟ್ಟದ್ದು. ಈಗಿನ ಜಗತ್ತಿನಲ್ಲಿ ಜನರು ಜೀವನಕ್ಕೆ ಇಂಟರ್ನೆಟ್ ಅಗತ್ಯವಿಲ್ಲ ಎಂದು ಕೆಲ ಜನರು ಹೇಳುತ್ತಾರೆ. ನೆಕ್ಸ್ಟ್, Not safe place for children. If children are allowed to use the internet, then parents become worried if they are spending much time on the internet. ಮಕ್ಕಳಿಗೆ ಸುರಕ್ಷಿತ ಸ್ಥಳವಲ್ಲ. ಮಕ್ಕಳಿಗೆ ಇಂಟರ್ನೆಟ್ ಬಳಸಲು ಅವಕಾಶವಿದೆ, ಆದರೆ ಅವರು ಅಂತರ್ಜಾಲದಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದಾರೆ. ಇದರಿಂದ ಪೋಷಕರು ಕೂಡ ಚಿಂತೆಗೆ ಒಳಗಾಗುತ್ತಿದ್ದಾರೆ. ನೆಕ್ಸ್ಟ್, ಪ್ರೈವಸಿ ಎಕ್ಸ್ಪೋಸರ್. ಬಿಕಾಸ್ ಆಫ್ ದ ಹ್ಯಾಕರ್ಸ್ ಕಮ್ಯುನಿಟಿ, ನೌ ಇಟ್ಸ್ ವೆರಿ ಈಸಿ ಟು ಡಿಸ್ಪರ್ ಸಮ್ವನ್ ಚಾಟ್ಸ್ ಆರ್ ಇಮೇಲ್ ಮೆಸೇಜಸ್. ಆಸ್ ವಿ ನೋ, ಡಾಟಾ ಈಸ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್. ಹ್ಯಾಕರ್ಸ್ ಸ್ನಿಫ್ ದ್ಯಾಟ್ ಪ್ಯಾಕೆಟ್ಸ್ ಆರ್ ಈಸಿ ರೀಕನ್ಸ್ಟ್ರಕ್ಟ್. ಅನ್ನು ನಾವು ಕನ್ನಡದಲ್ಲಿ ಗೌಪ್ಯತೆ ಮಾನ್ಯತೆ ಎಂದು ಕರೆಯುತ್ತೇವೆ. ಹ್ಯಾಕರ್ ಸಮುದಾಯದ ಕಾರಣ ಈಗ ಯಾರೊಬ್ಬರೂ ಚಾಟ್ ಅಥವಾ ಇಮೇಲ್ಗಳ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಸುಲಭ. ಡೇಟಾವನ್ನು ಪ್ಯಾಕೆಟ್ಗಳ ರೂಪದಲ್ಲಿ ರವಾನಿಸಲಾಗುತ್ತದೆ ಎಂದು ತಿಳಿದು ಬರುತ್ತದೆ. ನೆಕ್ಸ್ಟ್ ಒನ್, ಮನಿ ಫ್ರಾಡ್ಸ್. ವಿತ್ ದ ಇಂಟ್ರೊಡಕ್ಷನ್ ಆಫ್ ಆನ್ಲೈನ್ ಬಿಸ್ನೆಸ್, ವರ್ಚುವಲ್ ಶಾಪ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಯೂಸೇಜ್, ನೌ ಇಟ್ ಬಿಕಮ್ಸ್ ವೆರಿ ಈಸಿ ಟು ಬೈ ಥಿಂಗ್ಸ್ ವಿಥೌಟ್ ಗೋಯಿಂಗ್ ಇನ್ ಟು ದ ಮಾರ್ಕೆಟ್. ಬಿಸೈಡ್ಸ್ ಲೆಜಿಟಿಮೇಟ್ ಸೈಟ್ಸ್, ದೇರ್ ಆರ್ ಸಮ್ ಅದರ್ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಸೈಟ್ಸ್ ದ್ಯಾಟ್ ಮೇ ಫ್ರಾಡ್ಸ್ ಆಫ್ ಮನಿ. ದಿಸ್ ಸೈಟ್ಸ್ ಆರ್ ಟ್ರೈ ಟು ಗೆಟ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆ್ಯಂಡ್ ಇವನ್ ಪಿನ್ ಕೋಡ್. ಕನ್ನಡದಲ್ಲಿ ಇದನ್ನು ಹಣ ವಂಚನೆಗಳು ಅಂತ ಕರೀತಾರೆ. ಆನ್ಲೈನ್ ವ್ಯಾಪಾರ, ವರ್ಚುವಲ್ ಅಂಗಡಿಗಳು ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆಯ ಪರಿಚಯದೊಂದಿಗೆ ಈಗ ಮಾರುಕಟ್ಟೆಗೆ ಹೋಗದೆ ವಸ್ತುಗಳನ್ನು ಖರೀದಿಸುವುದು ತುಂಬ ಸುಲಭವಾಗಿದೆ. ಕಾನೂನುಬದ್ಧ ಸೈಟ್ಗಳಲ್ಲದೆ ಹಣದ ವಂಚನೆಗಳನ್ನು ಮಾಡುವ ಇತರ ಕೆಲವು ಸಾಮಾಜಿಕ ಮಾಧ್ಯಮ ಜಾಹೀರಾತು ಸೈಟ್ಗಳಿವೆ. ಈ ಸೈಟ್ಗಳು ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಕ್ರೆಡಿಟ್ ಕಾರ್ಡ್ ವಿವರಗಳು, ಪಿನ್ ಕೋಡ್ ಅನ್ನು ಸಹ ಪಡೆಯಲು ಪ್ರಯತ್ನಿಸುತ್ತವೆ. ಕನ್ಕ್ಲೂಷನ್, ಟೆಕ್ನಾಲಜಿ ಲೈಕ್ ಎನಿಥಿಂಗ್ ಎಲ್ಸ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಇಟ್ ಈಸ್ ಎಂಟೈರ್ಲಿ ಅಪ್ ಟು ಯು ಇನ್ ವಾಟ್ ಮ್ಯಾನರ್ ಯು ವುಡ್ ಲೈಕ್ ಟು ಯೂಸ್ ದ ಇಂಟರ್ನೆಟ್. ತಂತ್ರಜ್ಞಾನವು ಎಲ್ಲರಂತೆ ತನ್ನದೇ ಆದ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ. ಇಂಟರ್ನೆಟ್ಟನ್ನು ಯಾವ ರೀತಿ ಬಳಸುತ್ತೀರಾ ಎಂಬುದು ನಿಮ್ಮ ಸ್ವಂತ ವಿವೇಚನೆಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್. ಧನ್ಯವಾದಗಳು.